ಅಶ್ವಿನಿಯವರ ತಂದೆ ರೇವನಾಥ್ ಅವರಿಗೆ ಹೃದಯಾಘಾತ ಆಗಲು ಕಾರಣ ಏನು ಹೃದಯಾಘಾತ ಆಗುವ ಮುಂಚೆ ಅವತ್ತಿನ ದಿನ ರೇವನಾಥ್ ಅವರು ಮಾಡಿದ ಕೆಲಸಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಹೌದು ರಾಜ್ಕುಮಾರ್ ಕುಟುಂಬದಲ್ಲಿ ಮತ್ತೆ ಸೂತಕದ ವಾತಾವರಣ ನಿರ್ಮಾಣವಾಗಿದೆ ಪುನೀತ್ ರಾಜ್ಕುಮಾರ್ ಅವರ ಮಾವ ಅಶ್ವಿನಿಯವರ ತಂದೆ ಬಾಗಮನೆ ರೇವನಾಥ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಇಂದು ಅವರ ನಿಧನದಿಂದ ದೊಡ್ಡ ಮನೆಯಲ್ಲಿ ಶೋಕ ಮುಡಿಗಟ್ಟಿದೆ ಅಶ್ವಿನಿಯವರ ತಂದೆ ರೇವನಾಥ್ ಅವರಿಗೆ ಎಪ್ಪತ್ತೆಂಟು ವರ್ಷ ವಯಸ್ಸಾಗಿತ್ತು ಇಪ್ಪತ್ತು ವರ್ಷ ಹಿಂದೆ ಅವರಿಗೆ ಆನ್ಜಿಯೋ ಪ್ಲಸ್ ಮಾಡಿಸಲಾಗಿತ್ತು ಎನ್ಎಚ್ಎ ಮುಖ್ಯ ಇಂಜಿನಿಯರ್ ಆಗಿ ರೇವಂತ್ ಕೆಲಸ ಮಾಡ್ತಾ ಇದ್ರು ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಅವರು ನಿಧನ ಹೊಂದಿದ್ದಾರೆ ಕೆಲವು ತಿಂಗಳುಗಳ ಹಿಂದೆ ಪುನೀತ್ ರಾಜ್ಕುಮಾರ್ ಅವರು ಹೃದಯಾಘಾತದಿಂದ ಲೋಕ ತ್ಯಜಿಸಿದ್ದು ಅವರಿಗೆ ತೀವ್ರ ಆಘಾತ ಉಂಟು ಮಾಡಿತ್ತು ಆ ನೋವು ಮಾಸು ಮುನ್ನವೇ ಮತ್ತೊಂದು ಶಾಕ್ ಎದುರಾಗಿದೆ ಅಶ್ವಿನಿಯವರ ಸ್ಥಿತಿ ಕಂಡು ಅಭಿಮಾನಿಗಳು ಮರುಗುತ್ತಿದ್ದಾರೆ ಕೆಲವು ತಿಂಗಳುಗಳ ಅಂತರದಲ್ಲಿ ಪತಿ ಮತ್ತು ತಂದೆಯನ್ನ ಕಳೆದುಕೊಳ್ಳುವಂತಾಯಿತು ನಿಜಕ್ಕೂ ದುಃಖದ ಸಂಗತಿ ಪತಿ ಅಗಲಿಕೆಯ ನೋವನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮನೆಯರು ಸಾಧ್ಯವಿಲ್ಲ ಅದರ ನಡುವೆಯೂ ಅವರು ಪುನೀತ್ ಅವರು ಬಿಟ್ಟು ಹೋದ ಕೆಲಸಗಳನ್ನ ಪೂರ್ಣಗೊಳಿಸುವಲ್ಲಿ ಗಮನ ಹರಿಸ್ತಾ ಇದ್ರು ಅಷ್ಟರಲ್ಲೇ ಆದ ತಂದೆಯ ನಿಧನದಿಂದ ಅವರಿಗೆ ಮತ್ತೆ ಆಘಾತ ಎದುರಾಗಿದೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಂತೆ ರೇವನಾಥ್ ಫ್ಯಾಮಿಲಿ ಕೂಡ ನೇತ್ರದಾನಕ್ಕೆ ಮುಂದಾಗಿದ್ದಾರೆ ಅಳಿಯ ಪುನೀತ್ ರಾಜ್ಕುಮಾರ್ ರೀತಿ ರೇವನಾಥ್ ಕೂಡ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ ಭಾನುವಾರ ಬೆಳಿಗ್ಗೆ ವಾಕ್ ಮಾಡುವಾಗ ರೇವನಾಥ್ ಕುಸಿದು ಬಿದ್ದಿದ್ದು ನಂತರ ಅವರನ್ನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಈ ವಿಷಯ ತಿಳಿದ ಅಶ್ವಿನಿಯವರು ಕುಸಿದು ಬಿದ್ದಿದ್ದಾರೆ